ಈ ವಿಡಿಯೋ ನೋಡೋ ಮುಂಚಿತವಾಗಿ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ ನಂತರ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೆ ನೀವೇನಾದರೂ ಫೇಸ್ಬುಕ್ ಅಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಮಹದೇವ್ ಪ್ರಸಾದ್ ಸಿ ಅಧ್ಯಕ್ಷರು ಬಿಜೆಪಿ ಬನ್ನಿ ತಾಳಪುರ ಮಹಾಶಕ್ತಿ ಕೇಂದ್ರ ಗುಂಡ್ಲುಪೇಟೆ ತಾಲೂಕು ಗೆದ್ದು 40 ತಿಂಗಳಾಗಿದೆ ಅಂತ 3 ವರ್ಷ ಮುಗಿದಿದೆ ಈಗ ಇನ್ನೂ ಅವರ ನಮ್ಮದೇ ಹಳೆ ಗ್ರ್ಯಾಂಡೇ ಇನ್ನೂ ಕೆಲಸ ಮಾಡ್ತವ್ರೆ ಎಮ್ ಎಲ್ ಎ ಹತ್ರದಲ್ಲಿ ಮಾತಾಡ್ತಿರೋದು ನೋಡಿದ್ರೆ ಅವ್ರಿಗೆ ರಾಜಕೀಯದ ಅನುಭವ ಇಲ್ಲ ಅಂತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಇನ್ನೂ ಎಳಿಸುವ ಹತ್ರದಲ್ಲಿ ಗೊತ್ತಾಗ್ತದೆ. ಮೊದಲು ರಾಜಕಾರಣದಲ್ಲಿ ಈ ಥರದ ಆತರ ಮಾಡೋವಂಥದ್ದು ಇಲ್ಲ. ನಾವು ಭಾಳ ಚಿಕ್ಕ ವಯಸ್ಸಿಂದಲೇ ರಾಜಕಾರಣಕ್ಕೆ ಬಂದಂಥದ್ದು. ನಾವು ಈ ಥರ ಯಾವತ್ತೂ ಮಾತಾಡಲಿಲ್ಲ. ನಾವು ತಾಳ್ಮೆಯಿಂದ ಮೊದಲು ಅದನ್ನು ಎಲ್ಲನೂ ಗಮನಿಸಬೇಕಾಗ್ತದೆ, ಎಲ್ಲನೂ ಕಲಿಬೇಕಾಗ್ತದೆ. ಹಿಂಗೆ ಗ್ರ್ಯಾಂಟ್ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಎಷ್ಟು ದಿನ ಅವಧಿ ಇರ್ತದೆ ಅಂತಲೂ ಗೊತ್ತಿರಬೇಕಾಗ್ತದೆ. ಯಾವುದೇ ಗ್ರ್ಯಾಂಟ್ ಬಂದರೂ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಿಮಗೇನು ವರ್ಷಗಟ್ಟಲೆ 3 ವರ್ಷ ಬೇಕಾಗುತ್ತೆ. ಅದಕ್ಕೆ ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಿದ್ರು ಅಂತನಾದ್ರು ಇದರಿಂದ ಗೊತ್ತಾಗ್ತದೆ. ಅಲ್ಲಿ ಇವ್ರಿಗೆ ಅವ್ರ ತಂದೆ ಇದ್ದಾಗ ಪಾಪ ಆಚೆ ಬರಲೇ ಇಲ್ಲ, ಇವರು ಮನೆ ಒಳಗಡೆ ಇರ್ತಿದ್ರು, ಬಂದು ಜನಗಳನ್ನ ಮಾತಾಡಿಸ್ತಿರ್ಲಿಲ್ಲ. ಹಂಗಾಗಿ ಇವ್ರಿಗೇನಿದೆ ಅನುಭವ, ಅವ್ರಿಗೆ ಇವತ್ತು ರಾಜಕೀಯ ಉದ್ದೇಶಕ್ಕೋಸ್ಕರ ಮಾತಾಡ್ತಾರೆ ಅಂತಂದರೆ ಅವ್ರಿಗೆ ತಿಳುವಳಿಕೆ ಇಲ್ಲ ಅಂತ ಅರ್ಥ. ಅದು ಹತ್ರ ಬಂದು ಬೆರೆತು ನೋಡಿ, ಸಮಸ್ಯೆಗಳನ್ನ ನೋಡಿ ಆಮೇಲೆ ಅರ್ಥ ಮಾಡ್ಕೊಳ್ಳಿ, ಇಲಾಖೆ ವಿಚಾರಗಳನ್ನೂ ತಿಳ್ಕೊಳ್ಳಿ. ತಿಳ್ಕೊಳ್ಳೋದು ನಾವೇನು ಬೇಡ ಅಂತಿಲ್ಲಲ್ಲ, ತಿಳ್ಕೊಂಡು ಆಮೇಲೆ ಮಾತಾಡಲಿ. ಹಿಂಗೆಲ್ಲ ಆಡ್ಸತ್ತೆ ಏನು ಮಾಡ್ತೀವಿ ಅಂಥದ್ದು. ಎಷ್ಟೋ ಕೆಲಸಗಳು ವಾಪಸ್ ಹೋಗಿರುವಂಥದ್ದು. ಉದಾಹರಣೆಗೆ ನೀವೇ ಪ್ರಸ್ತಾಪ ಮಾಡಿದ್ರಿ ಅದನ್ನು, ನಮ್ಮ ಅಲ್ಪಸಂಖ್ಯಾತರಿಗೆ ಬಂದಂಥ ವಿಚಾರದಲ್ಲಿ 3 ಕೋಟಿ ರೂಪಾಯಿನಿಂದ ಬಂದಂಥದ್ದನ್ನು ಅವ್ರ ಅವಧಿಲ್ಲೇ ಬಂದು ಅವ್ರ ಅವಧಿಲ್ಲೇ ವಾಪಸ್ ಹೊಟ್ಟೋಗಿದ್ದದ್ದು, ಅದನ್ನೇ ಉಳಿಸ್ಕೊಳಕ್ಕಾಗಲಿಲ್ಲ. ಇವತ್ತು ರಾಜಕೀಯವಾಗಿ ಮಾತಾಡ್ತಾರೆ. ನಾಡಿನ ಸಮಸ್ತ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಶುಭ ಕೋರುವವರು ಸಂಪತ್ ತೆರಕಣಾಂಬಿ, ಜಿಲ್ಲಾ ಪಂಚಾಯಿತಿ ಬಿಜೆಪಿ ಟಿಕೆಟ್ ಆಕಾಂಕ್ಷಿ, ಗುಂಡ್ಲುಪೇಟೆ ತಾಲೂಕು, ಚಾಮರಾಜನಗರ ಜಿಲ್ಲೆ. ಎಸ್, ನೋಡಿದಲ್ಲ ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡಿ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.